ಕೊಂಡು ಇವು ಟಾಪ್ ಇಂಜಿನಿಯರ್ ಬಿಸ್ನೆಸ್ಗಳು ಡಿಮ್ಯಾಂಡ್ಗಳಿರ್ತವೆ ಜಾಸ್ತಿ ಸ್ಯಾಲರಿ ಸಿಗ್ತವೆ ಅಂತೇಳಿ ಮಿಶ್ರಾ ಮಾಡಿದ್ದಾರೆ. ಮೊದಲು ಬಂದ್ಬಿಟ್ಟು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಅಥವಾ ಕಂಪ್ಯೂಟರ್ ಸೈನ್ಸ್ ಟೆಕ್ನಾಲಜಿ ಬೇಜಗಳ ಬ್ರಾಂಚ್ಗಳು ಬರ್ತವೆ. ಬಂದ್ಬಿಟ್ಟು ಮೇನ್ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಟಾಪ್ ಬಂದ್ಬಿಟ್ಟು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಗೊತ್ತಿರುವಾಗ ನಿಮಗೆ ಕಂಪ್ಯೂಟರ್ ರಿಲೇಟೆಡ್ ಪ್ರೋಗ್ರಾಮಿಂಗ್ ರಿಲೇಟೆಡ್ ಟಾಪಿಕ್ಕು. ಇದು ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರೋ ಕಾರಣ ಮತ್ತು ಸಾಕಷ್ಟು ಡಿಮ್ಯಾಂಡ್ ಇರೋ ಕಾರಣ ಈ ಮೀಡಿಯಾದಲ್ಲಿ ಪ್ರೆಸೆಂಟ್ ಸಿಚುವೇಶನ್ ಬಂದ್ಬಿಟ್ಟು ಆಲ್ರೆಡಿ ಎಲ್ಲ ಮೊಬೈಲ್ ಮೇಲೆ ಡಿಪೆಂಡ್ ಆಗಿದ್ದರೆ ಪ್ರೆಸೆಂಟ್ ಸಿಚುವೇಶನ್ಗೆ ಹೋಲಿಸ್ಕೊಂಡ್ರೆ ದ ಬೆಸ್ಟ್ ಈಸ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಯಾಕಂದರೆ ಇದರಲ್ಲಿ ಎಕ್ಸಲೆಂಟ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಆ್ಯಂಡ್ ಹೈ ಪೇಯಿಂಗ್ ಜಾಬ್ಸ್. ನಿಮಗೆ ಗೊತ್ತಿರ್ಬೋದು ನಿಮಗೆ ಜಾಸ್ತಿ ನೀವು ಯಾವುದೇ ಜಾಬ್ಗೆ ಹೋಗಿ ನೀವು ಜಸ್ಟ್ ನೀವು ನೋಡೋದು ಜಸ್ಟ್ ಸ್ಯಾಲ್ರಿ ಜಾಸ್ತಿ ಸಿಗಬೇಕು, ನಿಮಗೆ ಪ್ಲೇಸ್ಮೆಂಟ್ ಆಗಬೇಕು, ನಿಮಗೆ ನಿಮ್ಮ ಫ್ಯೂಚರ್ಗೆ ಹೆಲ್ಪ್ ಆಗಬೇಕು. ಅದಕ್ಕೋಸ್ಕರ ಜಾಸ್ತಿ ಸ್ಯಾಲ್ರಿ ಸಿಗುತ್ತೆ, ಅದು ಬಂದ್ಬಿಟ್ಟು ಎಕ್ಸಲೆಂಟ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ, ನಿಮಗೆ ಅಪರ್ಚುನಿಟಿ ಕೂಡ ಜಾಸ್ತಿ ಸಿಗುತ್ತೆ, ಜಾಬ್ ಅಪರ್ಚುನಿಟಿ ಸಿಗುತ್ತೆ. ಯಾವುದೋ ಒಂದು ಕಂಪ್ನಿಲಾದರೂ ನೀವು ವರ್ಕ್ ಮಾಡ್ಬೋದು, ಯಾವುದೋ ಒಂದು ಕಂಪ್ಯೂಟರ್ ಸೆಂಟರ್ ಕೂಡ ನೀವು ಜಾಯ್ನ್ ಮಾಡ್ಬೋದು, ಈ ಥರ ಹೆಲ್ಪ್ ಆಗುತ್ತೆ. ನಂತರ ಬಂದ್ಬಿಟ್ಟು ಇದು ಪಾಪ್ಯುಲರ್ ಬ್ರ್ಯಾಂಚ್ ಆಫ್ ಡಿಕೇಡ್, ಮುಂದೆಯಿಂದನೂ ಪಾಪ್ಯುಲರ್ ಬ್ರ್ಯಾಂಕ್ ಆಗಿದೆ. ಇದು ಒಂದು ಬೆಸ್ಟ್ ಇಂಜಿನಿಯರಿಂಗ್ ಬ್ರ್ಯಾಂಚ್ ಮೋಡ್ ಬಂದಿದೆ ಫಾರ್ ಹೈಯೆಸ್ಟ್ ಸ್ಯಾಲ್ರಿ ಇನ್ ಇಂಡಿಯಾ. ಭಾರತದಲ್ಲಿ ಜಾಸ್ತಿ ಸ್ಯಾಲ್ರಿ ಕೊಡೋದು ಇದು ಒಂದು ಇದು. ಇದರಲ್ಲಿ ಏನೇನು ಬರ್ತಾವೆ ಅಂದರೆ ಮೇನ್ ಅಂದರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬರುತ್ತೆ, ಮತ್ತು ವೆಬ್ ಡೆವಲಪ್ಮೆಂಟ್ ಬರುತ್ತೆ, ಸಿಸ್ಟಮ್ ಅನಾಲಿಸಿಸ್ ಬರುತ್ತೆ, ಲ್ಯಾಂಗ್ವೇಜ್ ಪ್ರೋಗ್ರಾಮರ್, ಡಾಟಾಬೇಸ್ ಅಡ್ಮಿನಿಸ್ಟ್ರೇಟರ್, ಸಾಫ್ಟ್ವೇರ್ ಟೆಸ್ಟಿಂಗ್ ಪ್ರೊಫೆಷನರ್. ಇದು ಕೂಡ ನೀವು ಐ ಟಿ ಅಂತಾರಲ್ಲ, ನೀವು ಕೇಳ್ಬೋದು ಐ ಟಿ ಕಂಪ್ನಿ, ನಾವು ಐ ಟಿ ಮಾಡ್ತಿದ್ದೀವಿ ಅಂತಾರಲ್ಲ, ಅದು ಕೂಡ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬರ್ತಾರೆ. ಇದು ಎಲ್ಲ ಅಲೋಸ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಜಸ್ಟ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕೆ ಸಿ ವಿದ್ಯಾರ್ಥಿ ಜಸ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಂದರೆ ಬಿಟ್ಟು ಏರೋಸ್ಪೇಸ್ ಏವಿಯೇಷನ್ ಇಂಜಿನಿಯರಿಂಗ್, ಏರೋಸ್ಪೇಸ್ ಏವಿಯೇಷನ್ ಇಂಜಿನಿಯರಿಂಗು. ಇದು ಆಲ್ಮೋಸ್ಟ್ ಯಾವುದೇ ಕಾಲೇಜಲ್ಲಿ ಇರೋಲ್ಲ, ಕೆಲವೊಂದು ಕಾಲೇಜಲ್ಲಿ ಮಾತ್ರ ಇರುತ್ತೆ. ಇದು ಕೂಡ ಲಾಟ್ ಆಫ್ ಡಿಮ್ಯಾಂಡ್ ಇದೆ, ಅದು ಕೂಡ ಈ ಸ್ಯಾಲ್ರಿ ಸಿಗುತ್ತೆ. ಬಟ್ ಜಾಬ್ ಅಪರ್ಚುನಿಟಿ ಕೂಡ ಒಂದು ರೇಂಜಿಗೆ ತಕ್ಕಮಟ್ಟಿಗೆ ಜಾಬ್ ಅಪರ್ಚುನಿಟಿ ಇದೆ. ಇದು ಡಿಮ್ಯಾಂಡ್ ಜಾಸ್ತಿ ಇದೆ, ಬಟ್ ಜಾಬ್ ಅಪರ್ಚುನಿಟಿ ಅಷ್ಟೊಂದು ಇಲ್ಲ ಅನ್ಕೋತೀನಿ. ದಿಸ್ ಏರ್ಪೋರ್ಟ್ ಏರೋಪ್ಲೇನ್ ರಿಲೇಟೆಡ್ ಅಲ್ವಾ, ಅದಕ್ಕೆ ಜಾಬ್ ಅಪರ್ಚುನಿಟಿ ಇಲ್ಲ. ಆದರೆ ನಿಮಗೆ ಹೆಚ್ಚು ಡಿಮ್ಯಾಂಡ್ ಮಾತ್ರ ಇದ್ದೇ ಇದೆ. ಇದು ಹೈ ಪೇಯ್ಡ್ ಫೀಲ್ಡ್ ಅಂದರೆ ಓಕೆ, ಅದು ನಾನು ಒಪ್ತೀನಿ. ಹೈಯೆಸ್ಟು ಪೇಯ್ಡ್ ಮಾಡ್ತಾರೆ ಈ ಫೀಲ್ಡಲ್ಲಿ, ಓಕೆ ಕಂಪ್ಯೂಟರ್ ಸೈನ್ಸ್ ಬಿಟ್ಟರೆ ಈ ಫೀಲ್ಡಲ್ಲಿ ಹೈಯೆಸ್ಟ್ ಪೇಯ್ಡ್ ಮಾಡ್ತಾರೆ. ಸ್ವಲ್ಪ ಜಾಬ್ ಅಪರ್ಚುನಿಟಿ ಕಡಿಮೆ ಅನ್ಕೋತೀನಿ, ಯಾಕಂದರೆ ಜಸ್ಟ್ ಮೋರ್ ನಂಬರ್ ಆಫ್ ಏರ್ಪೋರ್ಟ್ಗಳಿರಬೇಕು. ಎಲ್ಲ ಡೆವಲಪ್ಡ್ ಕಂಟ್ರಿಗಳಲ್ಲಿ ಜಾಸ್ತಿ ಇದು ವರ್ಕ್ ಆಗುತ್ತೆ. ನಮ್ಮದು ಇನ್ನೂ ಡೆವಲಪಿಂಗ್ ಕಂಟ್ರಿ ಇಂಡಿಯಾದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಜಸ್ಟ್ ನೀವು ಆಪ್ಷನ್ ಇಟ್ಕೋಬೋದು. ಇದರಲ್ಲಿ ಡಿಸೈನರ್ ಬರ್ತಾರೆ, ಮತ್ತು ಕ್ವಾಲಿಟಿ ಸ್ಟ್ಯಾಂಡ್ ಇನ್ಚಾರ್ಜ್ ಬರ್ತಾರೆ, ಮತ್ತು ರೋಬೋಟಿಕ್ ಇಂಜಿನಿಯರಿಂಗ್ ಇದು ಕೂಡ ಬರ್ತಾರೆ, ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೂಡ ಬರ್ತಾರೆ. ಇದೊಂದು ಪಾಪ್ಯುಲರು, ಇದೊಂದು ಹೈಯೆಸ್ಟ್ ಸ್ಯಾಲ್ರಿ ಸಿಗುತ್ತೆ. ಬಟ್ ಕೆರಿಯರ್ ಅಪರ್ಚುನಿಟಿ ಅಮೇಝಿಂಗ್ ಕೆರಿಯರ್ ಅಪರ್ಚುನಿಟಿ ಇದೆ ನಿಮಗೆ, ಓಕೆ ಕೆರಿಯರಲ್ಲಿ ನಿಮಗೆ ಅಪರ್ಚುನಿಟಿ ಇದೆ. ಬಟ್ ನೀವು ಫಾರಿನ್ ಕಂಟ್ರೀಸ್ದಲ್ಲೆಲ್ಲ ನಿಮಗೆ ಹೆವಿ ಡಿಮ್ಯಾಂಡ್ ಕೂಡ ಇದೆ. ಜಸ್ಟ್ ನೀವು ಇದು ಕೂಡ ಆಪ್ಷನ್ ಇಟ್ಕೋಬೋದು. ಜಸ್ಟ್ ನಾನು ಇದನ್ನು ಪ್ರಿಫರೆನ್ಸ್ ಮಾಡೋದಿಲ್ಲ, ಯಾರ್ಯಾರು ಇಂಟ್ರೆಸ್ಟ್ ಇದ್ದರೆ ಪ್ರಿಫರೆನ್ಸ್ ಮಾಡಿ. ಮೋರ್ ಅಬ್ಬಿಟ್ಟು ಕೆಮಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್ ಒಂದು ಗುಡ್ ಬ್ರ್ಯಾಂಚ್ ಆಗಿ ಮೂಡ್ ಬಂದಿದೆ. ಇದ್ರ ರಿಲೇಟೆಡ್ ಟು ನಿಮಗೆ ಗೊತ್ತಿರೋ ಹಾಗೆ ಫರ್ಟಿಲೈಸರು, ಆಯಿಲು ಮತ್ತು ಪೆಟ್ರೋಲಿಯಮು, ನ್ಯಾಚುರಲ್ ಗ್ಯಾಸು ಮತ್ತು ಅದ್ರ ಬಗ್ಗೆ ಎಲ್ಲ ಬರುತ್ತೆ. ಇದು ಕೆಮಿಕಲ್ ಇಂಜಿನಿಯರಿಂಗ್ ಒಂದು ಟಾಪ್ ರೇಟ್ ಇಂಜಿನಿಯರ್ ಬೆಳಗ್ಗೆ ಇತ್ತು. ಮತ್ತು ವಿ ಟಿ ಯು ಮತ್ತು ಐ ಐ ಟಿ ಕೂಡ ಎಲ್ಲ ಕೂಡ ಇದರಲ್ಲಿ ಇದೆ. ಇದು ಒಳ್ಳೆ ಕೆರಿಯರ್ ಗ್ರೋತ್, ನಿಮಗೆ ಒಳ್ಳೆ ಕೆರಿಯರ್ ಗ್ರೋತ್ ಇದೆ. ನೀವು ಯಾವುದೊಂದು ಇಂಡಸ್ಟ್ರಿಲಿ ಅಥವಾ ಎಲ್ಲೇ ನೀವು ಪಾಪ್ಯುಲರ್ ಆಗ್ಬೋದು. ಮೋಸ್ಟ್ ಡಿಮ್ಯಾಂಡಿಂಗ್ ಇಂಜಿನಿಯರಿಂಗ್ ಬ್ರ್ಯಾಂಚ್ ಆಗಿ ಕೆಮಿಕಲ್ ಇಂಜಿನಿಯರಿಂಗ್ ಬಂದಿದೆ. ಇದೊಂದು ಬೆಸ್ಟ್ ಆಪ್ಷನ್ ಮೂಡ್ ಬಂದಿದೆ. ಯಾರಾದರೂ ನೀವು ಸಿ ಇ ಟಿ ವಿದ್ಯಾರ್ಥಿಗಳು ಬೇಕಾದ್ರೆ ನೋಡ್ಕೋಬೋದು ಕೆಮಿಕಲ್ ಇಂಜಿನಿಯರಿಂಗ್. ಅಂತಂದ್ಬಿಟ್ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ದ ಆಲ್ ಬ್ರ್ಯಾಂಚ್ಗಳಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಂದ್ಬಿಟ್ಟು ಫೋರ್ತ್ ರೇಟ್ ಆಗಿದೆ. ಇದರಲ್ಲಿ ಏನೇನು ಬರುತ್ತೆ ಅಂದರೆ ಬಂದು ನೋಡ್ತಿರೋ ಹಾಗೆ ಎಲ್ ಎನ್ ಟಿ, ಅಂದರೆ ಟಾಟಾ ಮೋಟರ್ಸ್, ಸೈಲ್, ಸೈಮನ್ಸ್, ಬಿ ಎ ಆರ್ ಸಿ, ಬಿ ಪಿ ಸಿ ಎಲ್, ಈ ಥರ ಫ್ಯೂ ರೆಕ್ರೂಟ್ಮೆಂಟ್ ಬರ್ತಿದ್ದಾವೆ. ಆಯಿತಾ, ಇದು ಒಂದು ಒಳ್ಳೆ ಗ್ರೋತ್ ಇರೋ ಇಂಡಸ್ಟ್ರಿ ಆಗಿ ಮೂಡ್ಬೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಸ್ಕೋಪು ಡಿಪೆಂಡ್ ಆನ್ ಟೈಮ್ ಟು ಟೈಮ್, ಟೈಮ್ ಟು ಟೈಮ್ಗೆ ಸ್ಕೋಪ್ ಚೇಂಜ್ ಆಗುತ್ತೆ. ಆದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಿಲ್ದವ್ರೆ ಯಾವುದೇ ಸಾಫ್ಟ್ವೇರ್ ಕಂಪ್ನಿ, ಯಾವುದೇ ಕಂಪ್ನಿಗಳಾಗಿರ್ಬೋದು ಮೆಕ್ಯಾನಿಕಲ್ ಇಂಜಿನಿಯರ್ಗಳೇ ಆಗಲ್ಲ. ಬೋತು ಮತ್ತು ಗೌರ್ಮೆಂಟ್ ಮತ್ತು ಪ್ರೈವೇಟ್ ಜಾಬ್ಗಳು ಅಪರ್ಚುನಿಟಿ ಕೂಡ ಸಿಗ್ತವೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ. ಅವ್ರ ರಿಲೇಟಿವ್ ಇಲ್ಲಿ ಒಳ್ಳೆ ಸ್ಯಾಲರಿ ಕೂಡ ಕೊಡ್ತಿದ್ದಾರೆ ನಾರ್ಮಲ್ ಆಗಿ. ಇದು ಓಲ್ಡೆಸ್ಟ್ ಬ್ರ್ಯಾಂಚು ಮತ್ತು ಮೋಸ್ಟ್ ರಿಲಿವೆಂಟ್ ಬ್ಯಾಂಚ್ ವರ್ಲ್ಡ್ ವೈಡ್, ಪ್ರತಿ ಒಂದು ವರ್ಲ್ಡ್ ವೈಡಲ್ಲಿ ಒಂದು ಫೇಮಸ್ ಆಗಿರೋ ಬ್ರ್ಯಾಂಚು, ಮೋಸ್ಟ್ ರಿಲಿವೆಂಟ್ ಬ್ಯಾಂಚ್ ಆಗಿ ಮಾಡಬಹುದಿದೆ. ಅಂದರೆ ಐ ಸ್ಯಾಲರಿ ಇಂಡಿಯಾ ಮೆಕ್ಯಾನಿಕಲ್ ಅವರು ಕೂಡ ಐ ಸ್ಯಾಲರಿಯನ್ನು ಕೂಡ ಪಡೀತಾರೆ. ಅಂತಂದ್ಬಿಟ್ಟು ಇ ಎನ್ ಸಿ ಎಲೆಕ್ಟ್ರಾನಿಕ್ ಕನೆಕ್ಷನ್ ಇಂಜಿನಿಯರಿಂಗ್, ಇದು ಕೂಡ ಫಾಸ್ಟ್ ಗ್ರೋತ್ ಆಗಿ ಇಂಜಿನಿಯರಿಂಗ್ ಆಗಿ ಮೂಡ್ಬೋದಿದೆ ಈ ಪ್ರೆಸೆಂಟ್ ಸಿಚುವೇಶನ್ ಬಂದ್ಬಿಟ್ಟು. ಇದು ಯಾವ್ದಕ್ಕೆ ಡಿಪೆಂಡ್ ಆಗುತ್ತೆ ಅಂದರೆ ಟೆಕ್ನಾಲಜಿಗಳ ಜೊತೆ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ ಕೂಡ ಡಿಪೆಂಡ್ ಆಗುತ್ತೆ, ಮತ್ತು ಕಮ್ಯುನಿಕೇಷನ್ ಕೂಡ ಡಿಪೆಂಡ್ ಆಗುತ್ತೆ. ಇದು ಇಂಡಸ್ಟ್ರೀಸ್ ಮತ್ತು ಇಂಡಸ್ಟ್ರೀಸ್ ಅಸೋಸಿಯೇಟ್ ಟೆಕ್ನಿಕ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಹೈಯೆಸ್ಟ್ ಪೇಡ್ ಇಂಜಿನಿಯರಿಂಗ್ ಬ್ರ್ಯಾಂಚ್ ಕೂಡ ಇದನ್ನು ಆಗಿ ಮೂಡ್ಬಂದಿದೆ. ಇದು ಏನು ಇದರಲ್ಲಿರುತ್ತೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್, ಪವರ್ ಜನ್ರೇಷನ್, ಆಟೋಮೋಟಿವ್, ಎಲೆಕ್ಟ್ರಾನಿಕ್ ಡಿವಿಷನ್ ಸಿಸ್ಟಮ್, ಅದ್ರ ಬಗ್ಗೆ ಮೂಡ್ಬಂದಿದೆ. ಸಿಕ್ಸ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್. ಇದರಲ್ಲಿ ಏನಂದರೆ ನೀವು ಏನು ಮಾಡಬೇಕಂದ್ರೆ ಸೆವೆರಲ್ ಫೀಲ್ಡ್ಗಳ ವರ್ಕ್ ಮಾಡ್ಬೋದು ನೀವು. ಬಯಾಲಜಿಕಲ್ ಸಿಸ್ಟಮ್ಸ್ ಆರ್ ನೋ ಎಕ್ಸ್ಪೆಕ್ಟೇಷನ್, ಇಷ್ಟ ಸಿಸ್ಟಮ್
ಪರ್ಟಿಕ್ಯುಲರ್ ನಿಮಗೆ ಯಾವುದು ಇಷ್ಟ, ನಿಮಗೆ ಯಾವ ಟಾಪಿಕ್ ಇಷ್ಟ. ಕೆಲವೊಬ್ಬರಿಗೆ ಕಂಪ್ಯೂಟರ್ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಮಿಷಿನ್ಸ್ ಮೇಲೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಎಲೆಕ್ಟ್ರಿಕಲ್ ಇಷ್ಟ ಆಗುತ್ತೆ. ನಿಮಗೆ ಯಾವುದು ಇಷ್ಟ ಅದನ್ನು ಮಾಡೋದು ಸೂಕ್ತ. ಜೊತೆಗೆ ನೀವು ಕೆರಿಯರ್ ಆಗಿದೆ, ಅಪರ್ಚುನಿಟಿ ಆಗಿದೆ, ಜಾಬ್ ಸಿಗುತ್ತೆ ಅಲ್ವಾ, ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ನೀವು ಈಗಲೇ ಮಿಸ್ ತಪ್ಪು ಮಾಡಿದ್ರೆ ನೆಕ್ಸ್ಟು ಫ್ಯೂಚರಲ್ಲಿ ತೊಂದರೆ ಅನುಭವಿಸ್ತೀರ. ಜಸ್ಟ್ ಇದಕ್ಕೊಂದು ಇನ್ಫಾರ್ಮೇಷನ್ ಸಿಕ್ತು ಅಂತೀನಿ. ಜಸ್ಟ್ ನೀವು ಚೂಸ್ ಮಾಡಬೇಕಾದ್ರೆ ಬೆಸ್ಟ್ ಕೀ ಫ್ಯಾಕ್ಟರ್ನ ಚೂಸ್ ಮಾಡಿ, ಯಾವುದು ಟಾಪ್ ಬ್ರ್ಯಾಂಚು ಏನು ಅದ್ರ ಬಗ್ಗೆ ಗೊತ್ತಾಯಿತು ಅಂತೀನಿ. ವೀಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಇಷ್ಟ ಇಲ್ಲ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.